ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 196. ಕಾನ್ಸ್ಟಾಂಟಿನನು ರೋಮಿನ ಸಾರ್ವಭೌಮತೆಯ ಸಿಂಹಾಸನರೂಢನಾದ ಮೇಲೆ ಆತನು ಮಿಲಾನಿನ ಪ್ರಖ್ಯಾತ ರಾಜ್ಯಶಾಸನದಲ್ಲಿ ಕಂಡುಬರುವಂತೆ ಎಲ್ಲ ಧರ್ಮಗಳನ್ನು ಸಹಿಸುವ ಬಗ್ಗೆ ಒಲವು ತೋರಿಸಿದನು. ಅದು ರೋಮ್ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೂ ಧಾರ್ಮಿಕ ಸ್ವತಂತ್ರವನ್ನು ನೀಡುವುದಾಗಿತ್ತು. ಅಂತಹ ಕಾರ್ಯಕ್ರಮವನ್ನು ಈ ಹಿಂದಿನ ಕಾಲಗಳಲ್ಲಿ ಬಿಡುಗಡೆಗಾಗಿ ಹಂಬಲಿಸಿದ ಕ್ರೈಸ್ತ ಸಭೆಯು ಸಂತೋಷದಿಂದ ಸ್ವಾಗತಿಸಬಹುದಿತ್ತು. ಆದರೆ ಇಲ್ಲಿ ಹಾಗಾಗಲಿಲ್ಲ. ಕ್ರೈಸ್ತತ್ವದ ನಿಜವಾದ ಉತ್ಸಾಹವು ಬಿಟ್ಟು ಹೋಗಿತ್ತು. ಈಗ ಸಭೆಯ ಹಂಬಲವೆಂದರೆ ಬಿಡುಗಡೆಯ ಪ್ರತಿಯೊಂದು ಕಿಡಿಯನ್ನು ಪುಡಿ ಮಾಡಿ ತನ್ನನ್ನು ತಾನು ಸಾಧ್ಯವಾದಷ್ಟು ಮೇಲೆತ್ತಿಕೊಂಡು ಎಲ್ಲವನ್ನು ವಶಪಡಿಸಿಕೊಳ್ಳುವುದಾಗಿತ್ತು. ಅದೇ ರೀತಿಯಲ್ಲಿ ಗಿಬ್ಬನ್ ಎಂಬಾತನು ಹೇಳಿದ್ದೇನೆಂದರೆ ಕಾನ್ಸ್ಟಾಂಟಿನ ಕ್ರೈಸ್ತ ಸಭಾ ಸೇವಕರು ನ್ಯಾಯಾಧೀಶರುಗಳ ನಿಷ್ಪಕ್ಷಪಾತವನ್ನು ಕಡಿಮೆಗೊಳಿಸಿ ಆದಷ್ಟು ಬೇಗನೆ ಮತಾಂತರಗಳ ಉತ್ಸಾಹವನ್ನು ಎಚ್ಚರಗೊಳಿಸುವ ಸಂಚು ಮಾಡಿದರು. ಮತ್ತು ಆತನು ಶಾಂತಿ ಮತ್ತು ಸಹನೆಯ ನಿರೀಕ್ಷೆಯನ್ನು ಸುಮಾರು 3,000 ಬಿಷಪರು ಅರಮನೆಯ ಆವರಣದಲ್ಲಿ ಕೂಡಿಬಂದ ಕ್ಷಣದಲ್ಲಿಯೇ ನಂದಿಸಿಬಿಟ್ಟನು. ಯಾರು ಈ ಕ್ರೈಸ್ತ ಪಾದ್ರಿಗಳ ಸಂಸ್ಥೆಯ ತೀರ್ಮಾನವನ್ನು ವಿರೋಧಿಸುತ್ತಾರೋ ಅವರು ಗಡೀಪಾರಾಗಿ ಸಿದ್ಧರಿರಬೇಕೆಂದು ಚಕ್ರವರ್ತಿಯು ಅಲ್ಲಿಯೇ ಘೋಷಿಸುವಂತೆ ಪ್ರಚೋದಿಸಿದರು. ಆ ಸಂಸ್ಥೆಯ ನಿರ್ಧಾರಗಳು ದೈವಿಕ ಅಧಿಕಾರಗಳಿದೆ ಎಂದು ಘೋಷಿಸಲಾಯಿತು. ಈ ಅಸಹನೆಯ ಭಾವನೆಯು ಒಂದು ಕಹಿ ಮತ್ತು ನಿಷ್ಕರುಣೆಯ ಹಿಂಸೆಗಾಗಿ ಆ ಕೂಡಲೇ ಪಕ್ವಗೊಂಡಿತು. ಕಾನ್ಸ್ಟಾಂಟಿನನು 2 ಶಿಕ್ಷಾರ್ಹ ಕಾನೂನುಗಳನ್ನು ಪೋಪ್ ವಿರುದ್ಧವಾದವರನ್ನು ನಾಸ್ತಿಕರೆಂದು ಪರಿಗಣಿಸಿ ಅವರ ವಿರುದ್ಧವಾಗಿ ಜಾರಿಗೊಳಿಸಿದನು. ಮತ್ತು ಆತನ ಈ ಉದಾಹರಣೆಯನ್ನು ಆತನ ಉತ್ತರಾಧಿಕಾರಿಗಳಾದ ವಾಲೆಂಟಿಯನ್, ಗ್ರೆಷಿಯನ್, ಥಿಯೋಡೋಸಿಯಸ್, ಆರ್ಕಡಿಯಸ್ ಮತ್ತು ಹನೋರಿಯಸ್ ಎಂಬ ಚಕ್ರವರ್ತಿಗಳು ಅನುಸರಿಸಿದರು. ಥಿಯೋಡೋಯಿಸ್ 15, ಆರ್ಡಿಯಸ್ 12 ಮತ್ತು ಅನೋರಿಯಸ್ 18 ಕಡಿಮೆ ಇಲ್ಲದ ಈ ಶಾಸನಗಳನ್ನು ಪ್ರಕಟಿಸಿದರು. ಇವುಗಳು ಥಿಯೋಡಿಸಿಯನ್ ಮತ್ತು ಜಸ್ಟಿನಿಯನ್ ಕೋಡ್ ನಿಬಂಧನೆಗಳಲ್ಲಿ ರಾಜಕೀಯ ಮತ್ತು ಸಾರ್ವಭೌಮಿಕ ಲೇಖಕರ ನಾಚಿಕೆಗೇಡಿತನವಾಗಿ ದಾಖಲೆಗೊಂಡಿದೆ. ಕ್ರೈಸ್ತ ವಿರೋಧಿಯು ನಾಸ್ತಿಕರನ್ನು ಹೀಗೆಂದು ಕರೆಯಲು ಸಂತೋಷಪಡುತ್ತಾನೋ ಅವುಗಳಲ್ಲಿ ಹೆಚ್ಚಿನದು ಸತ್ಯ ಮತ್ತು ನೀತಿವಂತಿಕೆಗಳ ಒಂದು ನೆಲೆಯನ್ನು ಕಂಡುಕೊಳ್ಳಲು ಶ್ರಮ ಪಡುವುಗಳಾಗಿವೆ. ಮತ್ತು ಇವುಗಳು ಧರ್ಮನಿಂದತೆಗಿಂತಲೂ ಕೀಳಾಗಿವೆ. ಮತ್ತು ಇವೆರಡೂ ಅರಸರುಗಳಿಂದ, ಚಕ್ರವರ್ತಿಗಳಿಂದ ಮತ್ತು ದೈವಶಾಸ್ತ್ರ ಪಂಡಿತರುಗಳಿಂದ ವಿರೋಧಿಸಲ್ಪಟ್ಟಿವೆ. ಎರಡು ತನಿಖೆಗಳು ಹಿಂಸೆಗೆ ಒಳಪಟ್ಟಿವೆ. ವಿಶೇಷವಾಗಿ ಮೊದಲನೆಯದು ವಿಚಾರಣೆಯ ಮೂಲಕ 13 ಶಾಸನದ ಆರಂಭದಲ್ಲಿ ಕಲುವಿಕೆಯ ಉಜ್ಜಿನವು ಉಂಟಾದಾಗ ಜನರು ನಿದ್ರೆಯಿಂದಲೂ ಕತ್ತಲಿನ ಯುಗದ ತೊಂದರೆ ಕೊಡುವ ಕನಸುಗಳಿಂದಲೂ ಎಚ್ಚೆತ್ತುಕೊಂಡಾಗ ಯಾರ ಮನಸ್ಸಿನಿಂದ ಸತ್ಯವು ಇನ್ನೂ ಪೂರ್ಣವಾಗಿ ನಿರ್ಮೂಲಗೊಂಡಿಲ್ಲವೋ ಅಂಥವರು ಚೇತರಿಕೆ ಹೊಂದಿಕೊಂಡರು. ಮತ್ತು ಕ್ರಿಸ್ತವಿರೋಧಿಯ ದಟ್ಟವಾದ ತಪ್ಪುಗಳನ್ನು ವಿರೋಧವಾಗಿ ಸತ್ಯಮಟ್ಟವು ಹೆಚ್ಚಿಸಲ್ಪಟ್ಟಿತು. ಆಗ ಕ್ರಿಸ್ತವಿರೋಧಿಯ ಹಿಂಸಿಸುವ ಭಾವನೆಯು ವಿರೋಧವನ್ನು ಹತ್ತಿಕ್ಕುವ ತೀವ್ರವಾದ ಕಾರ್ಯಾಚರಣೆಗಾಗಿ ಎಬ್ಬಿಸಲ್ಪಟ್ಟಿತು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.